ಬೆಳಗಾವಿಯಲ್ಲೂ ಸಹ ಈ ಸೇನಾಕಾಂಕ್ಷಿಗಳು ಪ್ರತಿಭಟನೆ ನಡೆಸಲು ಉದ್ದೇಶಿಸಿದ್ರು, ಅವ್ರನ್ನ ಗ್ರಾಮದಲ್ಲಿ ರಸ್ತೆಯಲ್ಲಿ ತಡೆಯುವಂತಹ ಪ್ರಯತ್ನ ಮಾಡಿದ್ರು. ರಾಜ್ಯ ಸರ್ಕಾರ ಏನಾದರೂ ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು? ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಅದು ಎಲ್ಲರ ಒಂದು ಅಧಿಕಾರ. ಆದರೆ ಆ ಹೋರಾಟದ ರೂಪ ಈ ಒಂದು ಸರ್ಕಾರಿ ಸ್ವಾಮ್ಯದ ಏನಾದರೂ ಬೆಂಕಿ ಹಚ್ಚೋದಾಗಲಿ ಕಲ್ ತೂರಾಟ ಆಗಲಿ ಉದ್ವಿಗ್ನ ಆಗಬಾರ್ದು ಅನ್ನೋದು. ಯಾಕಂದರೆ ಗಾಂಧೀಜಿಯವ್ರು ಕಲಿಸ್ಕೊಟ್ಟಂಥ ಹೋರಾಟ, ಸತ್ಯಾಗ್ರಹ ಹೋರಾಟಕ್ಕೆ ನಾವೆಲ್ಲರೂ ಬದ್ಧ ಇದ್ದೀವಿ. ಕಾಂಗ್ರೆಸ್ನವರೆಲ್ಲರೂ ಅದನ್ನೇ ಬಯಸ್ತಾರೆ. ಹೋರಾಟವನ್ನು ಹತ್ತಿಕ್ಕಲು ಯಾರಿಂದನೂ ಸಾಧ್ಯ ಇಲ್ಲ. ಇವತ್ತು ಬಹುಶಃ ಅವರು ಅವ್ರಿಗೆ ಗೊತ್ತಾಗಿರೋದ್ರಿಂದ ಅವರು ತುಂಬ ಕಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಎಲ್ಲ ಪಥಸಂಚಲನ ಮಾಡಿದ್ದಾರೆ, ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಪ್ರತಿಯೊಂದು ಟೋಲ್ ನಾಕಾದಲ್ಲೂ ಕೂಡ ಚೆಕಿಂಗ್ ಮಾಡಿ ಬೆಳಗಾಂಗೆ ಜನರನ್ನ ಇದನ್ನು ಮಾಡ್ತಾಯಿದ್ದಾರೆ. ಆದರೆ ಈ ರೀತಿ ಎಷ್ಟು ಜನ ಮಾಡ್ತಾರೆ? ಅವರು ಎಷ್ಟು ಪೊಲೀಸ್ ಫೋರ್ಸ್ ಇದೆ? ಎಷ್ಟು ದಿನ ತಡೆಯೋಕ್ಕಾಗತ್ತೆ ಹೋರಾಟವನ್ನು? ಹೋರಾಟವನ್ನು ತಡೆಯೋಕ್ಕಾಗಲ್ಲ, ಹೋರಾಟದ ದಿಕ್ಕನ್ನು ಬದಲಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಬಹುಶಃ ಅವ್ರಿಗೆ ಯುವಕರನ್ನ ಜನರನ್ನ ಎತ್ತಿ ಕಟ್ಟಿ ಅವ್ರಿಗೆ ರೂಢಿ ಇದೆ ಬಿಜೆಪಿಯವ್ರಿಗೆ, ಅವರು ಅದನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಆ ರೀತಿ ಇಲ್ಲ. ಬಿಸೋ ಗಾಳಿಯನ್ನು ಯಾರೂ ತಡಿಲಿಕ್ಕಾಗೋದಿಲ್ಲ, ಅಥವಾ ಸುಡೋ ಸೂರ್ಯನ ಯಾರೂ ನಂದಿಸ್ಲಿಕ್ಕೆ ಆಗೋದಿಲ್ಲ. ನಾವು ಯೋಜನೆಯ ವಿರುದ್ಧ, ನಾನು ಯೋಜನೆಯ ವಿರುದ್ಧ ಅಂತ ಹೇಳೋದಿಲ್ಲ, ಯೋಜನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬೇಕಾಗಿದೆ.